ವಕೀಲರ ಸಂಘದ ಅಧ್ಯಕ್ಷರಾದ ಎ ಪಿ ರಂಗನಾಥ್ ಸರ್ ಅವರು, ನಮ್ಮ ಲಾಯರ್ ಪುಟ್ಟೇಗೌಡರವರು ಮತ್ತು ನಮ್ಮ ಲಾಯರ್ ಜಗದೀಶ್ ಸರ್ ಅವರು ಏನೊಂದು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕರ್ನಾಟಕದ ಜನತೆಯಲ್ಲಿ ಈ ಥರ ಒಂದು ಪರವಾಗಿ ಒಂದು ಹೋರಾಟಕ್ಕೆ ಬಂದಾಗ ಇದು ಯಾರ ಒಂದು ಮನೆಗೋಸ್ಕರ ಆಗಲಿ, ಸಾರ್ವಜನಿಕರಿಗಾಗಿ ಸಾರ್ವಜನಿಕವಾಗಿ ಮಾಡ್ತಿರ್ತಕ್ಕಂಥ ಹೋರಾಟ, ಪ್ರತಿಯೊಬ್ಬರು ಸುಂಕ ಕಟ್ಟಿ ಹೋಗ್ತೀರಾ, ಯಾರಿಗೋ ಅಲ್ಲ ಸಲ್ಲದವರಿಗೆ, ಯಾರ ದರೋಡೆ ಮಾಡೋರಿಗೆ, ಸಾವಿರಾರು ರೂಪಾಯಿ ಲೂಟಿಕೋರರಿಗೆ ಇಲ್ಲಿ ಫೀಸನ್ನು ಕಟ್ತಾ ಇದ್ದೀರಾ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬ ಕರ್ನಾಟಕದ ಕನ್ನಡ ಪ್ರಜೆಯಲ್ಲಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ಈ ರೀತಿ ಹೋರಾಟಗಳಿಗೆ ಹೋರಾಟಗಾರರು ಮುಂದಾದಾಗ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟು ನೀವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಪ್ರತಿಯೊಂದು ಹೋರಾಟನು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕಟ್ಟುವಂತ ಒಂದು ಪರಿಸ್ಥಿತಿ ಬಂದಿದೆ, ಇದು ಖಾಸಗೀಕರಣ ಹೋಗ್ಬೇಕು. ಖಾಸಗೀಕರಣ ಹೋಗಿ ಸರ್ಕಾರ ಇದನ್ನ ವಶಕ್ಕೆ ತಗೊಂಡು ಸಾರಿಗೆ ಇಲಾಖೆಯಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪಿಸುವಂತ ಒಂದು ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡು ಸರ್ಕಾರ ಸಾರಿಗೆ ಇಲಾಖೆ ವಶಕ್ಕೆ ಈ ಟೋಲ್ಗಳನ್ನ ತಗೊಂಡು ಒಂದು ಉದ್ಯೋಗ ಒಂದು ಕೊಡುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಇರೋ ಎಲ್ಲಾ ಟೋಲ್ಗಳಲ್ಲೂ ನಾವು ನಮ್ಮ ಪ್ರತಿಭಟನೆ ಮೂಲಕ ನಮ್ಮ ಒಂದು ಸಂಸ್ಥೆ ಮುಖಾಂತರ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಈ ಟೋಲ್ ಇರಲಿ, ಖಾಸಗೀಕರಣ ಮಾಡೋದನ್ನ ಬಿಡಿ. ಸರ್ಕಾರ ಇದನ್ನು ಸಾರಿಗೆ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ವಶಕ್ಕೆ ತಗೊಂಡು ಒಂದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಂಗೆ ಆಗುತ್ತಲ್ವಾ? ಈ ಒಂದು ಪ್ರೈವೇಟೈಸನ್ ಹೋದ್ರೆ ಗೌರ್ಮೆಂಟ್ ಇಂದ ಸಾವಿರಾರು ಜನಕ್ಕೆ ಉದ್ಯೋಗ ಆಗುತ್ತೆ. ಈಗಾಗಲೇ ಎಷ್ಟೋ ಜನಕ್ಕೆ ಉದ್ಯೋಗಗಳು ಕಳ್ಕೊಂಡು ನಿರುದ್ಯೋಗಿಗಳಾಗಿದ್ದಾರೆ, ಅವ್ರಿಗೂ ಸಹ ಒಂದು ಅವಕಾಶ ಆಗುತ್ತೆ. ಸರ್ಕಾರ ಇದನ್ನು ವಶಕ್ಕೆ ತಗೊಂಡು ಒಂದು ನ್ಯಾಯವಾದ ರೀತಿಯಲ್ಲಿ ಒಂದು ಇದನ್ನ ವಹಿವಾಟು ನಡೆಸಬೇಕು ಅಂತ ಕೇಳ್ಕೊಳ್ತೀವಿ ನಾವು. ಡಾಕ್ಟರ್ ಎಸ್ ಮಂಜುನಾಥ್ ಅಂತೇಳಿ ನಾವು ಕಾನೂನು ಮತ್ತು ಸಂರಕ್ಷಣಾ ವೇದಿಕೆ, ಕಾನೂನು ಮತ್ತು ಮಾನವ ಸಂರಕ್ಷಣಾ ವೇದಿಕೆ ರಾಜ್ಯದ ಏನು ನೆಲಮಂಗ್ಲ ಟು ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಚಿತ್ರದುರ್ಗ ಇದೆ, ಇದು ಹೈವೇನಲ್ಲಿ ಟೋಲ್ ಸಂಗ್ರಹ ಮಾಡ್ತಿರುವಂಥದ್ದು ಅಕ್ರಮವಾಗಿದೆ ಮತ್ತು ಕಾನೂನು ಬಾಹಿರ. ಕೇಂದ್ರ ಸರ್ಕಾರ ಮತ್ತು ಎನ್ ಎಚ್ ಎ ಏನು ಕನ್ಸೆಷನ್ ಆಫ್ ಅಗ್ರಿಮೆಂಟಲ್ಲಿ ಡೇಟನ್ನು ಕೊಟ್ಟಿದೆ, ಆ ಡೇಟ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ. ಆದರೂ ಸಹ ಇವರು ಇಲ್ಲ ಸಲ್ಲದ ಸಮರ್ಥನೆಯನ್ನು ಮಾಡಿಕೊಂಡು ಸಾರ್ವಜನಿಕರ ಹತ್ರ ದಿನ ಬೆಳಗಾದರೆ ನೂರಾರು ಕೋಟಿಗಳನ್ನು ಅಕ್ರಮವಾಗಿ ವಾಹನ ಸವಾರರ ಹತ್ರ ಟೋಲನ್ನು ಸಂಗ್ರಹ ಮಾಡಿಕೊಂಡು ಹಗಲು ದರೋಡೆಯನ್ನು ಮಾಡ್ತಿದ್ದಾರೆ ಮತ್ತು ಸಾರ್ವಜನಿಕ ವಾಹನ ಸಂಚಾರರ ಹತ್ರ ಲೂಟಿಗಳನ್ನು ಮಾಡ್ತಿದ್ದಾರೆ. ಒಂದು ದಿನಕ್ಕೆ ಲಕ್ಷಾಂತರ ವೆಹಿಕಲ್ಗಳು ಪಾಸ್ ಆಗ್ತವೆ, ಒಂದು ದಿನಕ್ಕೆ 1 ಕೋಟಿ 2 ಕೋಟಿಯಷ್ಟು ಹಣಕಾಸು ಟೋಲ್ ಸಂಗ್ರಹದಲ್ಲಿ ಸಂಗ್ರಹ ಆಗ್ತದೆ. ಇವನ್ನೆಲ್ಲ ಇವರು ಹಗಲು ದರೋಡೆಯನ್ನು ಮಾಡಿ ಇಲ್ಲಿ ಎಲ್ಲ ಲೋಕಲ್ ಅಧಿಕಾರಿಗಳು, ಲೋಕಲ್ MLA MPಗಳು ಎಲ್ಲ ಸೇರಿಕೊಂಡು ಶೇರನ್ನು ಮಾಡ್ಕೊಳ್ತಿದ್ದಾರೆ. ನಾವು ಸಾರ್ವಜನಿಕವಾಗಿ ನಾವು ಟೋಲ್ ಕಟ್ಟಿದಂಥ ಹಣವನ್ನು ಯಾವನ್ನೋ ಲೂಟಿ ಮಾಡ್ಕೊಂಡು ಹೋಗೋದಾದರೆ ನಾವು ಯಾಕೆ ಟೋಲನ್ನು ಕಟ್ಟಬೇಕು? ಇಲ್ಲಿ ಕಾನೂನುಬದ್ಧವಾದ ಅಧಿಕಾರ ಇಲ್ಲ ಅಂದಮೇಲೂ ಸಹ ನಾವು ಯಾಕೆ ಟೋಲ್ಗಳನ್ನು ಪಾವತಿ ಮಾಡಬೇಕು ಸ್ನೇಹಿತರೆ? ಹಾಗಾಗಿ ಈ ಒಂದು ಟೋಲ್ಗೆ ನಿನ್ನೆಯಿಂದ ದನಿ ಎತ್ತಿದ್ದೀವಿ, ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ನೇರವಾಗಿ ಲೈಸೆನ್ಸ್ ಅನ್ನ ಕೊಟ್ಬಿಟ್ಟು ಹಗಲು ದರೋಡೆಯನ್ನ ಮಾಡಕ್ ಬಿಡೋದು, ಆಮೇಲೆ ಹೋಗಿ ಹಿಂಬದಿಯಲ್ಲಿ ಶೇರ್ ಮಾಡ್ಕೊಳ್ಳೋದು 40% ಸರ್ಕಾರ. ಸ್ನೇಹಿತರೆ, ನಾವೆಲ್ಲ ಈ ದಿನ ಎಚ್ಚರಿಕೆ ಮಾಡ್ಕೋಬೇಕಾಗಿದೆ. ಯಾರು ಅಕ್ರಮವನ್ನ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವರ ವಿರುದ್ಧ ನಾವು ಹೋರಾಟವನ್ನ ಮಾಡಿ ನಮ್ಗೇನು ಅನ್ಯಾಯ ಆಗುತ್ತೆ ಅದ್ರ ವಿರುದ್ಧ ನಾವು ಸಫಲತೆಯನ್ನ ನಾವು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಜಾಸ್ಟ್ ಒಂದು ಕಂಪ್ನಿ ಅವ್ರಿಗೆ, NHA ಅವ್ರಿಗೆ ನಾವು 3-5 ದಿನ ಕಾಲಾವಕಾಶವನ್ನ ಕೊಟ್ಟಿದೀವಿ. ಎಂಟೇ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು, ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಇನ್ನು 6 ದಿನ ಆದ್ಮೇಲೆ ನಾವು ಕ್ಲೋಸ್ ಮಾಡಿಸ್ತೀವಿ, ವಾಹನ ಸಂಚಾರಕ್ಕೆ ಫ್ರೀ ಮಾಡಿಕೊಟ್ಟೇ ಕೊಡ್ತೀವಿ ಅಂತ ಮಾತನ್ನ ಕೊಡ್ತಾ ಇದೀವಿ. ಈ ಮಾತನ್ನ ನಾವು ಉಳಿಸ್ಕೊತೀವಿ 1-5 ದಿನದ ನಂತರ. ಈಗ ಈ ದೇಶದಲ್ಲಿ
ಹಿಂದಿನ ಸರ್ಕಾರ ದಬ್ಬಾಳಿಕೆ ಮಾಡ್ತು, ಭ್ರಷ್ಟಾಚಾರ ಮಾಡ್ತು ಅಂತ ಡೈಲಾಗ್ ಹೊಡ್ಕೊಂಬಂದಂಥ ಡೈಲಾಗ್ ಕಿಂಗು ಮೋದಿ ಏನು ಹೇಳ್ದು ಅಂದರೆ, ನಾ ಕಾಂಗ ನಾ ಕಾಣೋದು ಅಂದರೆ ಹಿಂದಿನಲ್ಲಿ ನಾನು ತಿನ್ನಲ್ಲ ತಿನ್ನಕ್ ಬಿಡಲ್ಲ. ಇವರು ಇವತ್ತು ಏನೂ ಬಿಟ್ಟಿಲ್ಲ, ತಿನ್ನಾಕ್ಬಿಟ್ಟವ್ರೆ. ಇದು ವಾಸ್ತವಾಂಶ, ಏನೂ ಬಿಟ್ಟಿಲ್ಲ ಈ ಮೋದಿ ಸರ್ಕಾರ. ಈ ಉತ್ತರ ಭಾರತದ ಗುಜರಾತಿ ಮಾರ್ವಾಡಿಗಳ ಸರ್ಕಾರ ಇವತ್ತೇನಿದೆ, ಇವತ್ತು ಏನನ್ನೂ ಬಿಟ್ಟಿಲ್ಲ. 150,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಖಾಸಗಿಯವರ ಪಾಲಾಗಿದೆ. ಖಾಸಗಿಯವರಿಗೆ ದುಡ್ಡು ಕೊಟ್ಟರೆ ಬಿಡ್ತಾರೆ, ಇಲ್ಲ ಸೈಡ್ ನಿಂತ್ಕೊಂಡು ಹೇಳ್ತಾರೆ. ಆ ಮಟ್ಟಕ್ಕೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಲೂಟಿ ನಡೀತಾ ಇದೆ. ಆಮೇಲೆ ಅಗ್ರಿಮೆಂಟ್ ಮುಗಿದರೂ ಇಂಥ ಕಂಪನಿಗಳು, ನಮ್ಮ ಪುಟ್ಟೇಗೌಡರು ವಕೀಲರಾದ ಪುಟ್ಟೇಗೌಡರು ಹಕ್ಕು ಮಾಹಿತಿನಲ್ಲಿ ಮಾಹಿತಿ ತೆಗೆದು ನಮಗೆಲ್ಲ ಹಂಚ್ಕೊಂಡ್ರು. ಹಂಚ್ಕೊಂಡ್ಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಈ ಕಂಪನಿ ಇದು ಅಗ್ರಿಮೆಂಟ್ ಮುಗಿದಾಗಿನ 1 ವರ್ಷ ಆಗಿದೆ. ನಿತಿನ್ ಗಡ್ಕರಿ ಅವನು ಆರ್ಬಿಟ್ರೇಷನ್ ಮುಗಿದು ಹೈಕೋರ್ಟ್ಗೆ ಹೋಗಿದ್ದಾನೆ. ಅಲ್ಲಿ ಹೈಕೋರ್ಟಲ್ಲಿ ಯಾವುದೇ ರೀತಿಯ ಚಾಲೆಂಜನ್ನು ಅಥವಾ ಇವರನ್ನು ವೆಕೇಟ್ ಮಾಡ್ಸೋಕ್ಕೆ ಯಾವುದೇ ರೀತಿಯ ಒಂದು ಪ್ರಯತ್ನವನ್ನು ಮೋದಿ ಸರ್ಕಾರದ ಗಡ್ಕರಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಆಗಿರ್ಬೋದು ಮಾಡಿಲ್ಲ. ಇವರೆಲ್ಲ ಲೂಟಿಕೋರರು ಅಂದರೆ ಕಂಪನಿ ಮಿನಿಸ್ಟ್ರಿ ಸರ್ಕಾರ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ತಿನ್ನಕ್ಕೆ ದಾರಿ ಮಾಡ್ಕೊಂತಾರೆ. ಒಂದು ಬಸ್ ಹೋದರೆ 250 ರೂಪಾಯಿ ಕಟ್ಟಾಗುತ್ತೆ, ಒಂದು ಲಾರಿ ಹೋದರೆ 300 ರೂಪಾಯಿ ಕಟ್ಟಾಗುತ್ತೆ. ಯಾರಪ್ಪನ ಮನೆ ಆಸ್ತಿ? ಆಮೇಲೆ ನಾವೆಲ್ಲ ಗಾಡಿ ತಗೊಂಡಾಗ ರಸ್ತೆ ತೆರಿಗೆ ಕಟ್ತೀವಿ. ಭಾರತದಲ್ಲಿ ನಿಜವಾಗ್ಲೂ ಇದೊಂದು ಅಗಲ ದರೋಡೆ. ನಾವೇ 4 ವರ್ಷಗಳ ಮುಂಚೆ ಈ ಟೋಲ್ ಗೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರಿಗೆ ನಾವು ಹಂಚ್ಕೊಂಡಿದ್ವಿ. ಏನಂತಂದರೆ, ಒಂದು ಸತಿ ನಾವು ಏನೋ ಒಡಕಲ್ಲ ಗಾಡಿಯನ್ನು ರಸ್ತೆ ತೆರಿಗೆ ಕಟ್ಟಿ ತಗೊಂಡ್ಮೇಲೆ ಒಂದೊಡೆ ಒಂದು ಇನೋವಾ ತಗೊಂಡ್ರೆ 20% ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದು ಇನೋವಾ ಬೆಲೆ 25 ಲಕ್ಷ, ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. 25 ಲಕ್ಷ ಕೊಟ್ಟು ಒಂದು ಇನೋವಾ ತಗೊಂಡ್ರೆ ನಮ್ಮ ಏನೋ ಒಡಕಲ್ ಟ್ಯಾಕ್ಸ್ ಅಮೌಂಟು 20% ಎಷ್ಟಾಯ್ತಲ್ಗೆ? 5 ಲಕ್ಷ ರೂಪಾಯಿ. ಆ ಇನೋವಾ ಲೈಫ್ ಟೈಮ್ ಓಡೋವರೆಗೂ, ಆ ಟೈರ್ಗಳು ಸವಿಯೋವರೆಗೂ, ಆ ಗಾಡಿ ಸವಿಯೋವರೆಗೂ 5 ಲಕ್ಷ ರೂಪಾಯಿ ಅಂದರೆ 25 ಲಕ್ಷದಲ್ಲಿ 5 ಲಕ್ಷ. ನ್ಯಾಷನಲ್ ಹೈವೇ ಅಥಾರಿಟಿಗೆ ನಾವೊಂದು ಏನು ಒಂದು ಸುದ್ದಿಯನ್ನು ಮುಟ್ಟಿಸೋದಕ್ಕೆ ಬಂದಿದ್ದೀವಿ ಇವತ್ತು ಜನತಾ ಪಾರ್ಟಿಯಿಂದ. ನ್ಯಾಷನಲ್ ಹೈವೇ ಅಥಾರಿಟಿ ಈ ಟೋಲನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾಕೆಂದರೆ ಜನಗಳ ಹತ್ರ ಡಬ್ ಡಬಲ್ ಟ್ಯಾಕ್ಸ್ ವಸೂಲಿ ಮಾಡೋ ಯಾವ ಕಾನೂನು ಇಲ್ಲ. ಫಸ್ಟು ಒಂದು ವೆಹಿಕಲ್ ತೊಗೊಂಡಾಗ ಫಸ್ಟ್ಗೇ ಅವರು ಒಂದು ಟ್ಯಾಕ್ಸ್ ತೊಗೊತಾರೆ, ಟೋಟಲ್ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ತೊಗೊಳ್ತಾರೆ. ಮತ್ತು ಈಗ ಏನು ವಸೂಲಿ ಮಾಡ್ತಾರೆ ಆ ಟೋಲು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಈ ಟೋಲ್ ತೊಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಜನಗಳಿಗೆ ತುಂಬ ಹೊರೆ ಆಗ್ತದೆ. ಯಾಕಂದರೆ ನೋಡಿ, ಸಣ್ಣ ಸಣ್ಣ ವಸ್ತುನೂ ಸಹ ಇವತ್ತು ಬೆಲೆ ಏರಿಕೆ ಎಷ್ಟು ಇದಾಗಿದೆ, ಇದು ಒಂದು ಕಾರಣ ಆಗುತ್ತೆ. ಒಂದು ನಮಗೆ ಟ್ರಾನ್ಸ್ಪೋರ್ಟಿಂಗ್ ಬಂದಾಗ, ಗೂಡ್ಸ್ ಇವೆಲ್ಲ ಬಂದಾಗ ಇದ್ರದ್ದು ಒಂದು ಹೊರೆ ಬಿದ್ದಾಗ ಅದು ಜನಸಾಮಾನ್ಯರಿಗೆ ಹೊರೆ ಆಗ್ತದೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ವಿ, ಈ ತಕ್ಷಣದಿಂದಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಸೇರಿಬಿಟ್ಟು ಈ ಸಂಪೂರ್ಣವಾಗಿ ಟೋಲನ್ನು ನಿಲ್ಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕೆಎಂ ಪಾಲಾಕ್ಷ, ಜನತಾ ಪಾರ್ಟಿ, ಸ್ಟೇಟ್ ಪರ್ ಸ್ಟೇಟ್ ಮೆಂಬರ್ಶಿಪ್ ಡ್ರೈವ್. ನಾವೀಗ ಟೋಲಲ್ಲಿ ಅನಧಿಕೃತವಾಗಿ 1 ವರ್ಷಗಳಿಂದ ಅವರು ಕಲೆಕ್ಷನ್ ಮಾಡಿದ್ದಾರೆ, ಅದು ಒಂದು ಮಹಾ ತಪ್ಪು. ಹಾಗೆ ರೋಡು ಕೂಡ ಅಷ್ಟೇ, ಸ್ವಚ್ಛತೆ ಇಲ್ಲ. ಎಲ್ಲಿ ನೋಡೋದ್ರಲ್ಲಿ ಗುಂಡಿಗಳು. ಫ್ಯಾಮಿಲಿಯಲ್ಲಿ ಬಿದ್ದರೆ ಒಂದು ಮಗು ಹೆಚ್ಚು ಕಮ್ಮಿ ಆಯಿತು, ದೊಡ್ಡವರೆಲ್ಲ ತಡ್ಕೋತಾರೆ. ಸಣ್ಣ ಮಕ್ಕಳೇನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣನೇ ಹೋದು ಅಂದರೆ ಗೌರ್ಮೆಂಟ್ ಕಟ್ಕೊಡಲ್ಲ, ಟೋಲ್ನವರು ಕಟ್ಕೊಡಲ್ಲ. ಹಾಗಂದಮೇಲೆ ಆ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಈ ಹೋಗಿ ತೊಗೊಂಡಿರೋ ದುಡ್ಡಿಗೆ ಅಟ್ಲೀಸ್ಟ್ ರೋಡಾದರೂ ಮಾಡ್ತಾರೆ, ಅದನ್ನೂ ಮಾಡಲ್ಲ. ಎಲ್ಲಿ ನೋಡಿದ್ರಲ್ಲಿ ಏನೋ ಗುಂಡಿಗಳು, ಮತ್ತು ಎಲ್ಲಿ ನೋಡಿದ್ರಲ್ಲಿ ರೋಡ್ಗಳು ಕಿತ್ತೋಗಿರುತ್ತೆ, ಸಾಫ್ಟ್ನೆಸ್ ಇಲ್ಲ. ಮತ್ತು ಏನು ನೋಡಿ, ಅವರು ಅಲ್ಲೇ ನೋಡ್ಬೋದು ನೀವು, ಅವರು ಓಡಾಡೋಂಥ ಜಾಗಗಳೇ ಶುದ್ಧಿ ಇಲ್ಲ. ಇಷ್ಟೆಲ್ಲ ಇರೋವಾಗ ಫ್ಯಾಮಿಲಿ ಬಂದರೆ ಗಲಾಟೆ ಮಾಡ್ತಾರೆ, ದುಡ್ಡು ಕೊಡದೆ ಬಿಡಲ್ಲ. ಸಂಘದವರಾದರೆ ಬೇರೆಯವರು ತಿಳ್ಕೊಂಡಿರೋರಾದರೆ ಇಳಿದು ಮಾತಾಡಿ ಬುದ್ಧಿ ಹೇಳ್ಬಿಟ್ಟು ಹೋಗ್ತಾರೆ. ಫ್ಯಾಮಿಲಿ ಬಂತು ಅಂದರೆ ದೊಡ್ಡ ಗಲಾಟೆನೇ ಮಾಡ್ಬಿಡ್ತಾರೆ, ಇಲ್ಲ ಬಿಡೋದೇ ಇಲ್ಲ ಅಂತಾರೆ. ಅದಕ್ಕೆ ಟ್ರಾಫಿಕ್ ಹಿಂದೆಗಡೆ ಯಾವುದೋ ಆ್ಯಂಬುಲೆನ್ಸ್ ಬರ್ತಾ ಇರುತ್ತೆ. ಇವ್ರು ಮಾಡೋ 20 ರೂಪಾಯಿ 30 ರೂಪಾಯಿ ಕಲೆಕ್ಷನ್ನು ಆ್ಯಂಬುಲೆನ್ಸಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪೇಷೆಂಟು ಸಾವನ್ನಪ್ತಾರೆ. ಇದರಿಂದ ಇವ್ರು ಮಾಡೋ ಕೆಲಸದಿಂದ ಎಷ್ಟೋ ಜನಕ್ಕೆ ತೊಂದರೆ, ಒಬ್ರಿಗಲ್ಲ ಇಬ್ರಿಗಲ್ಲ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ. ವೆಹಿಕಲ್ಸ್ಗೆ ತೊಂದರೆ ಆಗ್ತಾ ಇದೆ, ಮಕ್ಳಿಗೆ ತೊಂದರೆ, ಫ್ಯಾಮಿಲಿ ತೊಂದರೆ, ಗಂಡನಿಗೆ ಬೈದರೆ ಹೆಂಡತಿಗೆ ಅವಮಾನ. ಇದೆಲ್ಲವನ್ನು ಸಹಿಸ್ಕೊಂಡು ಬಂದು ದುಡ್ಡು ಕೊಟ್ಟು ಅನ್ಸ್ಕೊಂಡು ಹೋಗುವಂಥ ಕರ್ಮ ನಮಗೇನಿದೆ? ಅದಕ್ಕೆ ನಮಗೆ ಟೋಲ್ ಅವಶ್ಯಕತೆ ಇಲ್ಲ. ಟೋಲ್ಗಳನ್ನು ಈ ರೀತಿ ಅವರು ಕಲೆಕ್ಷನ್ ಮಾಡಬಾರ್ದು. ಇವ್ರದ್ದೇನು 1 ವರ್ಷ ಕಾಯಿದೆ ಮುಗ್ದೋಗಿದೆ, ಆದರೂ ಕೂಡ 1 ವರ್ಷದಿಂದ ಕಲೆಕ್ಷನ್ ಮಾಡಿದಾರಲ್ಲ, ವಾಪಸ್ ಕಟ್ತಾರೆ ಅವರು? ವಾಪಸ್ ಕಟ್ಟಲ್ಲ. ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ, ತೆರಿಗೆ ದುಡ್ಡು ಇಲ್ಲೂ ಕಟ್ಟಿಸ್ಕೋತಾರೆ, ತೆರಿಗೆ ಅಮೌಂಟ್ ಅಲ್ಲೂ ಕಟ್ಟಿಸ್ಕೋತಾರೆ. ರೋಡ್ಗಳು ನೋಡಿದ್ರೆ ಸುವ್ಯವಸ್ಥೆಯಲ್ಲಿಲ್ಲ. ಇಷ್ಟೆಲ್ಲ ಮಾಡ್ತಿರುವಾಗ ನಾವು ಕೇಳ್ತಿರೋದೊಂದೇ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ವಿನಃ ನಾವು ಬೇರೆ ಏನು ನಾವಿಲ್ಲಿ ಸುಲಿಗೆ ಮಾಡೋಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ನಮಗೆ ನೀವು ಕಲೆಕ್ಷನ್ ಮಾಡ್ತಿರೋದು ಅರ್ಧ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಏನಪ್ಪ ಅಂದರೆ, ತೊಗೊಂಡಿರೋ ದುಡ್ಡಿಗೆ ರೋಡ್ನ ಕ್ಲಿಯರ್ ಮಾಡಿ, ಅಥವಾ ಟೋಲ್ನ ತೊಗೊಳ್ದೆ ಫ್ಯಾಮಿಲಿ ಬಂದಾಗ, ಮಕ್ಕಳು ಮರಿ ಇದ್ದಾಗ, ತುಂಬಿದ್ದು ಗಾಡಿಗಳು ಬಂದಾಗ ಬಿಡಿ ಅಂತ ಕೇಳ್ತಾ ಇದ್ದೀವಿ. ಈ ರೀತಿ ಕಲೆಕ್ಷನ್ ಮಾಡೋದು ಮೊದಲನೇ ತಪ್ಪು ಅಂತ ನಾವು ವಾದ ಮಾಡೋಕ್ಕೆ ಬಂದಿದ್ದೀವಿ. ನಿಲ್ಲಿಸಬೇಕು ಖಂಡಿತ. ಇದರಿಂದ ಯಾರಿಗೂ ಅನುಕೂಲ ಇಲ್ಲ.
ಟೋಲ್ನವ್ರು ಏನೋ ಟೋಲ್ನವ್ರು ದುಡ್ಡು ಕಲೆಕ್ಷನ್ ಮಾಡೋದೇನಕ್ಕೆ, ಆ ದುಡ್ಡಿಂದ ಇಲ್ಲಿ ರೋಡನ್ನು ಸ್ವಚ್ಛತೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಕ್ಲೀನ್ನೆಸ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಸಂಬಳ ಕೊಡೋರ ವೇತನಗಳಾಗಿರ್ಬೋದು, ಆ ರೀತಿ ಮಾಡಬೇಕು. ಅದನ್ನು ಯಾವುದೂ ಮಾಡದೆ ಇವರು ಗುಡಾಣದಲ್ಲಿ ದುಡ್ಡಿಟ್ಕೊಂಡು ಇಲ್ಲಿ ಯಾವುದೂ ವ್ಯವಸ್ಥೆ ಮಾಡದೆ ಜೀವನೂ ತೆಗಿತಾ ಇದ್ದಾರೆ, ಮಾನನೂ ಹೋಗ್ತಾ ಇದೆ ಜನಗಳದು. ಸಂಘ ಸಂಸ್ಥೆಗಳಲ್ಲೂ ಸಾವಿರಾರು ಜನ ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ, ಅಟ್ಲೀಸ್ಟ್ ಸಮಾಜ ಸೇವಕರು ಗಾಡಿನೂ ಬಿಡಲ್ಲ, ಅವ್ರ ಹತ್ರನೂ ಹಣ ದೋಸ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಇವರು ಈ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದು ಒಂಥರ ದಂಧೆನೇ ಆಗಿದೆ, ಈ ಟೋಲಲ್ಲಿ ದಂಧೆನೇ ನಡೀತಾ ಇದೆ, ಹಗಲು ದೋರಾಟ ನಡೀತಾ ಇದೆ. ಇದನ್ನು ನಿಲ್ಲಿಸ್ಬೇಕು, ಇಲ್ಲಿಗೇ ಪ್ರಾಣ ಉಳಿಸ್ಬೇಕು, ಮತ್ತು ಈ ಒಂದು ಸಂಸ್ಕೃತಿನ ನಮ್ಮ ಈ ಕರ್ನಾಟಕದಲ್ಲಿ ಈ ರೋಡ್ಗಳ ವ್ಯವಸ್ಥೆಯಲ್ಲಿ ಮೊದಲು ನಿಂತರೆ ಎಷ್ಟೋ ಜೀವಗಳು ಉಳಿತವೆ ಅಂತ ನಾನು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು, ರೈತ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆ ಆಗಿರ್ಬೋದು, ಕರ್ಣಪರ ಸಂಘಟನೆ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲ ಪಕ್ಷದವರು, ನಮ್ಮ KRSನವರು ಅವರು ಇದ್ದಾರೆ, ಎಲ್ಲರೂ ಬಂದು ಇಲ್ಲಿ ಸಹಕಾರ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಕೂಡ ಇದ್ದಾರೆ, ಯಾಕಂದರೆ ಅವ್ರದ್ದೇ ಇದು ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲ. ನಾವು ಅಷ್ಟು.